ಹಾಯ್ ಹಲೋ ಸಲಾಂ ನಮಸ್ತೆ ನಿಮ್ಮೆಲ್ಲರಿಗೂ ಕೂಡ. ಇವತ್ತು ಸಂಧ್ಯಾ ಬಂದಿರುವಂತಹ ಪಯಣ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇವತ್ತು ನಾನು ಪಯಣದ್ದು ಎಪಿಸೋಡ್ ಇರುವಂತದ್ದು ಮಣಿಪಾಲ್ ಅಲ್ಲಿ ಇರುವಂತಹ ಸಾಲು ಮರದ ತಿಮ್ಮ ವೃಕ್ಷ ಉದ್ಯಾನವನ. ಸೊ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಟಿಕೆಟ್ ಅನ್ನು ಕೂಡ ಮಾಡಬೇಕು, ಎಂಟ್ರಿ ಫೀಸ್ ಕೂಡ ಇದೆ. ಸೊ ನೀವು ಇಲ್ಲಿ ನೋಡ್ಕೊಳ್ಬಹುದು. ಇನ್ಯಾಕ್ ತಡ ಬನ್ನಿ, ಮಕ್ಕಳಂತೂ ವುಡ್ ಲವ್ ಟು ಕಮ್ ದಿಸ್ ಪ್ಲೇಸ್. ಸೊ ಈವನ್ ಇಫ್ ಯು ಆರ್ ಇನ್ ಮಣಿಪಾಲ್, ಡೂ ವಿಸಿಟ್ ದಿಸ್ ಪ್ಲೇಸ್. ಉದ್ದೇಶ ಅಂದ್ರೆ ನೀವು ಇಡೀ ಪಾರ್ಕ್ ಸುತ್ತಾಡಿ ನೋಡಿ, ಎಲ್ಲಾ ಕಡೆ ನಿಮ್ಗೆ ಒಂದು ಮಾಹಿತಿಗಳು ಸಿಗ್ತವೆ. ಸೊ ದಿಸ್ ಈಸ್ ಇದು ಸಾಲುಮರ ತಿಮ್ಮಕ್ಕನ ಹೆಸರಲ್ಲಿ ಮಾಡಿದಂತ ಪಾರ್ಕ್ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಶೈಕ್ಷಣಿಕವಾಗಿ ಎಜುಕೇಶನಲ್ ಪರ್ಪಸ್ ಗೋಸ್ಕರ ಇದು ಕಂಬಳ ನಮ್ಮ ತುಳುನಾಡಿನ ಒಂದು ಜಾನಪದ ಕ್ರೀಡೆ ಅಂತಾನೆ ಹೇಳ್ಬಹುದು. ಸೊ ಇದನ್ನ ಹೀಗ್ ನೋಡುವಾಗ ಫೀಲ್ಸ್ ಲೈಕ್ ಇಟ್ ಗಿವ್ಸ್ ಅ ರಿಯಲಿಸ್ಟಿಕ್ ಫೀಲ್ ಅಲ್ವಾ. ಇದನ್ನ ನೋಡುವಾಗ ನಮ್ಗೆ ರಿಯಲ್ ಆಗಿ ಕಂಬಳ ಆಗ್ತಾ ಇದೆ ಅಂತ ಫೀಲ್ ಆಗ್ತದೆ. ಕಂಬಳ ಮಾತ್ರವಲ್ಲ, ಇಲ್ಲಿ ನಮ್ಗೆ ನಮ್ಮ ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಪ್ರಾಣಿ ಹುತ್ತ ಇವನ್ನೆಲ್ಲವನ್ನ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ಮಾಹಿತಿ. ಸೊ ಇವಾಗ ನಾವು ನೋಡಿರುವಂತಹ ಜಾಗ ಆಂಫಿ ಥಿಯೇಟರ್, ಅಂಡ್ ನೌ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಚಿಲ್ಡ್ರನ್ ಪಾರ್ಕ್. ಸೊ ಇಲ್ಲಿ ಶುದ್ಧವಾದಂತಹ ಕುಡಿಯುವಂತಹ ನೀರಿದೆ, ಅಂಡ್ ಮೀನ್ ವೈಲ್ ಮಕ್ಕಳು ಇಲ್ಲಿ ಆಟ ಆಡ್ತಾ ಇರುವಾಗ ಪೇರೆಂಟ್ಸ್ ಕ್ಯಾನ್ ಹ್ಯಾವ್ ಗುಡ್ ಟೈಮ್ ಹಿಯರ್. ಸೊ ಇಲ್ಲಿ ಟ್ರೀ ಶೇಪ್ ಅಲ್ಲೇ ಇರುವಂತ ಒಂದು ಜಾರ್ಬಂಡಿ ಇದೆ. ಸೊ ಇಟ್ಸ್ ರಿಯಲಿ ನೈಸ್. ಅಂಡ್ ಆಕ್ಚುಲಿ ಇಲ್ಲಿ ಬರ್ದಿದ್ದಾರೆ ಓನ್ಲಿ 14 ಇಯರ್ಸ್ ಚಿಲ್ಡ್ರನ್ ಅಂತ. ಅಲ್ಲೇ ಒಂದು ನೋಡಿ, 1 ವರ್ಷದ ಮಗು ಆಟ ಆಡ್ತಾ ಇದೆ. ಐ ಹೋಪ್ ನಿಮ್ಗೆ ಇವತ್ತಿನ ಎಪಿಸೋಡ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ. ಬಿಕಾಸ್ ರಿಯಲಿ ಪ್ರಶಾಂತವಾದಂತಹ ಪ್ಲೇಸ್, ಮಕ್ಕಳು ಮಕ್ಕಳಷ್ಟಕ್ಕೆ ಆಟ ಆಡ್ತಾರೆ. ಅಂಡ್ ಟ್ರೀ ಪಾರ್ಕ್ ಅಂತ ಹೇಳಿದ್ರೆ ಟಿಪಿಕಲ್ ಇದು ಟ್ರೀ ಪಾರ್ಕ್, ಬಿಕಾಸ್ ಎಲ್ಲ ಕಡೆಯಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು ಆಚೆ ಈಚೆ ವಂಡರ್ಫುಲ್ ಆದ ಗ್ರೀನರಿ. ಸೊ ಯು ಕ್ಯಾನ್ ಹ್ಯಾವ್ ಅಮೇಝಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ವೀಕೆಂಡ್ಸಿಗೆ ಬರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಮೀ ವಿಜಯ್ ಸಂಧ್ಯಾ ಸೈನಿಂಗ್ ಆಫ್ ಫ್ರಮ್ ಟೀಮ್ ವಿಜಯ್ ಸಂಧ್ಯಾ. ಬಾಯ್. ಐ ಪೋಸ್ಟ್ ಮೈ ವಿಡಿಯೋಸ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಸ್ಯಾಟರ್ಡೇ.